राजरा न्यूज अलर्ट नानु रम्या। ಕೊರೋನಾ ಇನ್ನಷ್ಟು ಹೆಚ್ಚಾಗುವ ಭೀತಿ ಇದೆ. ಕೊರೋನಾ ಗಾಳಿಯಿಂದ ಬರುವ ರೋಗವಲ್ಲ, ಮುಂದೆ ಗಾಳಿಯಿಂದ ಒಂದು ರೋಗ ಬರಲಿದೆ ಅಂತ ಇನ್ನು ಹಾಸನ ಜಿಲ್ಲೆಯ ಕೋಡಿಮಠ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅಂದ ಹಾಗೆ ದಾವಣಗೆರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಹೊಸ ರೋಗ ಅಲ್ಲ, ಅದು ಹಳೆ ರೋಗ. ಮೊದಲು ಗಂಟಲು ರೋಗ ಎಂದು ಬರ್ತಾ ಇತ್ತು, ಈಗ ಕೊರೋನಾ ಅಂತ ಹೆಸರು ಬಂದಿದೆ. ಇದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಶ್ರೀಗಳು ಹೇಳಿದ್ದಾರೆ. ಇನ್ನು ಮನುಷ್ಯ ಸ್ವಚ್ಛತೆ ಮರೆತ ಹಿನ್ನೆಲೆಯಲ್ಲಿ ಈ ರೋಗ ಹೆಚ್ಚಾಗಲಿದೆ. ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ದೇಶದ ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಹೆಚ್ಚಾಗುವುದು. ಅಲ್ಲದೆ ಶ್ರೀಮಂತ ಮಣಿಪುರದ ರಾಜನಿಗೆ ಮಗ ಹುಟ್ಟಿ ಸಮುದ್ರ ರಾಜ್ಯಭಾರ ಮಾಡ್ತಾ ಇದ್ರೆ ಯುದ್ಧವಿಲ್ಲದೆ ಸಾಮ್ರಾಜ್ಯ ಸರ್ವನಾಶವಾದೀತು ನೋಡ ಎಂದ ಸ್ವಾಮೀಜಿ, ಯಾವುದೇ ಯುದ್ಧಗಳಿಲ್ಲದೆ ಸಮಾಜ ಸರ್ವನಾಶವಾಗುವ ಕಾಲ ಇದು ಎಂದು ಸ್ವಾಮೀಜಿ ಭವಿಷ್ಯವನ್ನ ನುಡಿದ್ರು. ಇನ್ನು ದೇಶ ಹಾಗೂ ರಾಜ್ಯ ರಾಜಕೀಯದಲ್ಲಿ ವಿಪ್ಲವ ಆಗಲಿದೆ, ಇದಕ್ಕೆ ಬರುವಂತಹ ಜನವರಿವರೆಗೆ ಸಮಯ ಇದೆ ಅಲ್ಲಿ ತನಕ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗಲಿದೆ ಅಂತ ಕೋಡಿ ಮಠದ ಶ್ರೀಗಳು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ. ಈಗಾಗಲೇ ಅಮೆರಿಕ ಸೇರಿದಂತೆ ಜಗತ್ತಿನ ಬಹುತೇಕ ಕಡೆ ರಾಜಕೀಯ ಬದಲಾವಣೆ ಆಗ್ತಾ ಇದೆ. ಇದೇ ರೀತಿ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ರಾಜಕೀಯ ವಿಪ್ಲವ ಆಗಲಿದೆ ಅಂತ ಸ್ವಾಮೀಜಿ ಭವಿಷ್ಯವನ್ನ ನುಡಿದ್ರು. ಸಿಎಂ ಬಿಎಸ್ವೈ ಭವಿಷ್ಯದ ಬಗ್ಗೆ ಕೇಳಿದ ಪ್ರಶ್ನೆಗೆ, ಒಬ್ಬೊಬ್ಬರ ಬಗ್ಗೆ ಹೇಳಲ್ಲ ಅಂತ ಶ್ರೀಗಳು ಉತ್ತರವನ್ನ ನೀಡಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕವುಳ್ಳದ್ದು ಯಾವುದು ಅಂದರೆ ಮನುಷ್ಯ. ಮನುಷ್ಯನಿಗೆ ಬುದ್ಧಿಶೀಲೆ, ಜ್ಞಾನ ಇದೆ, ತಿಳುವಳಿಕೆ ಇದೆ ಅಂತ ಹೇಳ್ತಾರೆ. ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ, ಅವಿವೇಕಕ್ಕೊಳಪಟ್ಟರೆ, ತನ್ನ ಆಚಾರ ವಿಚಾರಣೆಯನ್ನು ಕಳ್ಕೊಂಡ್ರೆ, ಅಂತಹ ಮನುಷ್ಯ ಎಚ್ಚರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲಕಾಲದಲ್ಲಿ ಅನೇಕ ರೋಗಗಳು ಬರ್ತಾ ಇದ್ದಾವೆ, ಕಾಯಿಲೆಗಳು ಬರ್ತಾ ಇದ್ದಾವೆ. ಅದು ಗೌರವವಾಗಿರ್ತಕ್ಕಂಥ ಕಾಯಿಲೆ, ಕೇವಲ 1 ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ, ಇದು ಜಗತ್ತನ್ನು ಎದುರಿಸ್ತಾ ಇದೆ. ಮನುಕುಲಕ್ಕೆ ಅದು ಮಾರಕವಾಗಿದೆ. ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಬಹಳ ಇದ್ದಾವೆ ಜಗತ್ತಿನಾದ್ಯಂತ. ನಾನು ಹಿಂದೆ ಒಂದು ಹೇಳಿದ್ದೆ, ಸಿರಿವಂತ ಮಗನೊಟ್ಟಿ ಆಳುವನ ಮುನಿ ಪುರವ, ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಡ ಅದಿ. ಸಿರಿವಂತ ಮಗನೊಟ್ಟಿ ಆಳುವನ ಮುನಿ ಪುರವ. ಮುನಿಪುರ ಅಂದ್ರೆ ಅಮೆರಿಕ ದೇಶವನ್ನ ಸನ್ಯಾಸಿ ಊರು ಅಂತ ಕರೀತಾರೆ. ವಿಷ್ಣು ಅಮಾವತಾರದಲ್ಲಿ ಅಲ್ಲಿ ಒಂದು ಭೂಮಿ ತೊಳೆದಿದ್ದು. ಸಂಪತ್ ಬರ್ತದೆ, ಕಾಯಿಲೆ ಇದು ಹೆಚ್ಚಾಗ್ತಾ ಇದೆ. ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಬಹಳ ಇದ್ದಾವೆ ಜನಗಳಲ್ಲಿ, ಅಶಾಂತಿ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ. ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ. ಎಚ್ಚರವಾಗಿದ್ದು ಆರೋಗ್ಯ ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಅದು ಬಹಳ ಮುಖ್ಯವಾದದ್ದು. ಇದರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದ್ದು ಅಮೇರಿಕದಲ್ಲಾಯಿತು, ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದ್ದಲ್ಲ, ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ, ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ. ಅದು ಜ್ಞಾನಗಳು ಫಲದಿಂದ ಅದಿನ್ನೂ ಡಿಸೆಂಬರ್ ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅಂತ ಒಬ್ಬರು ವಿಷಯ ನಾನು ಹೇಳಲ್ಲ. ಗುರುಶನಿ ದ್ವಿಸಾಕಣೆ 6 ತಿಂಗಳುಗಳ ಕಾಲ ಈ ರಾಶಿಯ ಮೇಲೆ ಪರಿಣಾಮ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನವೆಂಬರ್ 19ರಿಂದ ಮಕರ ರಾಶಿಗೆ ಗುರುವು ಸಂಚಾರ ಮಾಡಿರುವುದರಿಂದ ಮಕರ ರಾಶಿಯಲ್ಲಿ ಗುರು ಮತ್ತು ಶನಿಯ ಗೋಚಾರ ಫಲ ಉಂಟಾಗಲಿದೆ. ಮಕರ ರಾಶಿಗೆ ಗುರುವಿನ ಸಂಚಾರವು ಈ ಬಾರಿ ಯಾವ ಪರಿಣಾಮ ಬೀರಲಿದ್ದಾನೆ, ಶುಭ ಪರಿಣಾಮವನ್ನ ಬೀರುವನೆ ಅಥವಾ ಅಶುಭ ಪರಿಣಾಮವನ್ನ ಬೀರುವನೆ ಅನ್ನೋದನ್ನ ತಿಳಿಯೋಣ ಬನ್ನಿ. 5 ತಿಂಗಳ ಸುದೀರ್ಘ ಬಿಡುವಿನ ನಂತರ ನವೆಂಬರ್ 20ರಂದು ಗುರುವು ಮಕರ ರಾಶಿಯನ್ನ ಪ್ರವೇಶಿಸಿ ಶನಿಯ ಕುಶಲೋಪರಿ ವಿಚಾರಿಸಲಿದ್ದಾನೆ. 2021ರ ಏಪ್ರಿಲ್ 6ರವರೆಗೆ ಇದೇ ಸ್ಥಿತಿಯಲ್ಲಿದ್ದು ಶನಿ ಜೊತೆ ಸಂಪರ್ಕದಲ್ಲಿರುತ್ತಾನೆ. ಈ 2 ಗ್ರಹಗಳ ಆಗಮನದೊಂದಿಗೆ ಮಕರ ರಾಶಿಯವರು ಸಕ್ರಿಯರಾಗುತ್ತಾರೆ.
ಮಕರ ರಾಶಿಯಿಂದ ಏಳನೇ ಮನೆಯಲ್ಲಿರುವ ಕಟಕ ರಾಶಿಯವರು ಕೂಡ ಇದೇ ರೀತಿ ಸಕ್ರಿಯರಾಗಿರುತ್ತಾರೆ. ಗುರು ಮತ್ತು ಶನಿಯ ಗೋಚಾರ ಫಲದಿಂದಾಗಿ ಈ ಎರಡು ಮನೆಯವರು ಉತ್ತಮ ಫಲಗಳನ್ನು ಪಡೆಯುತ್ತಾರೆ. 50 ವರ್ಷ ದಾಟಿರುವ ಧನುರಾಶಿ, ಮಕರ ರಾಶಿ, ಕುಂಭರಾಶಿಯ ಜನರ ಬದುಕಿನಲ್ಲಿ ಹೊಸ ತಿರುವುಗಳು ಸಿಗುತ್ತವೆ. ಇದರಿಂದಾಗಿ ಅವರಲ್ಲಿನ ಹೆಚ್ಚಿನ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಸದ್ಯ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮುನ್ನಡೆಯಾಗಲಿದ್ದು ಉದ್ಯೋಗ, ವ್ಯವಹಾರ ಮತ್ತು ಪ್ರಭಾವದಲ್ಲಿ ಪರಿಣಾಮ ಹೆಚ್ಚಾಗುತ್ತದೆ. ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಕಂಡುಬರುತ್ತದೆ. ಸಾಮಾಜಿಕ ವಲಯದಲ್ಲೂ ಖ್ಯಾತಿ ಹೆಚ್ಚಾಗುತ್ತದೆ. ಮುಂದಿನ 6 ತಿಂಗಳು ನಿಮ್ಮ ತಾಯಿ ಮತ್ತು ತಂದೆಯ ಆರೋಗ್ಯದಲ್ಲಿ ಹುಷಾರಾಗಿರಿ. ಅವರ ಆರೋಗ್ಯವು ಏರಿಳಿತಗೊಳ್ಳಬಹುದು. ಎಡಗೈಯಲ್ಲಿ ನೀವು ಅಸ್ವಸ್ಥತೆ ಅನುಭವಿಸಬಹುದು. ಮೊಣಕಾಲು ಮತ್ತು ಮೂಗಿನ ಸಮಸ್ಯೆಗಳ ಸಾಧ್ಯತೆಯೂ ಇದೆ. ಗುರು ಮತ್ತು ಶನಿಯ ದ್ವಿಸಾಗಣೆಯು ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ. ಪೂರ್ವಜರು ಅಥವಾ ಪಿತ್ರಾರ್ಜಿತ ಆಸ್ತಿ ಸಹ ನಿಮಗೆ ಲಭ್ಯವಾಗಬಹುದು. ಆಶ್ಚರ್ಯಕರ ಉಡುಗೊರೆಗಳು ಸಿಗಲಿವೆ. ಧರ್ಮ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ದೂರದ ಪ್ರಯಾಣ ಮಾಡಬಹುದು. ಅಪಘಾತಗಳ ಬಗ್ಗೆ ಎಚ್ಚರವಾಗಿರಬೇಕು. ಯಾವುದಾದರೂ ವಿಷಯದ ಬಗ್ಗೆ ಮಾನಸಿಕ ಆತಂಕವಿರುತ್ತದೆ. ಕಾಮಗಾರಿ ವಿಳಂಬವಾಗಲಿದೆ. ಆಸಕ್ತಿಯಿಂದ ಕೆಲಸ ಮಾಡಿ. ಅಳಿಯಂದಿರ ಬಗ್ಗೆ ಕೋಪ ಹೆಚ್ಚಾಗಬಹುದು. ದೇಹದ ಕೆಳಗಿನ ಭಾಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆಯೂ ಇದೆ. ರೋಷನ್ ಬೇಗ್ಗೂ ನಮಗೂ ಯಾವುದೇ ಸಂಬಂಧವಿಲ್ಲ, ರೋಷನ್ ಬೇಗ್ ನಮ್ಮ ಪಕ್ಷದಲ್ಲಿ ಇಲ್ಲ, ಅವರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಮಾಜಿ ಸಚಿವ ಸಿದ್ದರಾಮಯ್ಯ ಹೇಳಿದರು. ಐಎಂಎ ಪ್ರಕರಣದಲ್ಲಿ ಜಮೀರ್ ಅಹಮದ್ ಭಾಗಿ ಆರೋಪವಿದೆ ಎಂಬ ಬಗ್ಗೆ ರಾಯಚೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಅವರನ್ನ ಈಗಾಗಲೇ ಕರೆಸಿ ಸಿಐಟಿ ವಿಚಾರಣೆಯನ್ನ ಮಾಡಿದೆ. ಎರಡು ಮೂರು ಬಾರಿ ಜಮೀರ್ ವಿಚಾರಣೆ ವೇಳೆಯಲ್ಲಿ ಅವರದೇನೂ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಇನ್ನು ಬರುವ ಮಸ್ಕಿ ಬೈ ಎಲೆಕ್ಷನ್ ನಲ್ಲಿ ಜನ ಪ್ರತಾಪ್ ಗೌಡ ಪಾಟೀಲ್ಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂಬ ನನಗೆ ವಿಶ್ವಾಸ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲೋದು ನಿಶ್ಚಿತ. ನಾನು ಸಿಎಂ ಆಗಿದ್ದಾಗ ನಡೆದ ಬೈ ಎಲೆಕ್ಷನ್ ನಲ್ಲಿ ನಾವು ಗೆದ್ದಿದ್ದೆವು. ಬಿಜೆಪಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಚುನಾವಣೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಯಾವುದೇ ಗೊಂದಲವಿಲ್ಲ, ನಾಯಕತ್ವದ ಬಗ್ಗೆ ಗೊಂದಲ ಇದೆ ಎನ್ನುವುದು ಸುಳ್ಳು. ನಾವು ಒಗ್ಗಟ್ಟಾಗಿ ಇದ್ದೇವೆ. ಜೆಡಿಎಸ್ ಬೈ ಎಲೆಕ್ಷನ್ ಗೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳುತ್ತೆ, ಆದ್ರೆ ಚುನಾವಣೆ ಘೋಷಣೆಯ ಬಳಿಕ ಅದು ಗೊತ್ತಾಗುತ್ತೆ. ಅವರು ಹೇಳಿದಂತೆ ಎಂದಾದರೂ ನಡೆದುಕೊಂಡಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಕೊರೋನಾ ಲಾಕ್ಡೌನ್ ಶುರುವಾದ ಮೇಲೆ ಕಳೆದ 6-7 ತಿಂಗಳು ಮನೆಯಲ್ಲಿಯೇ ಠಿಕಾಣಿ ಹೂಡಿದ್ದ ಸಿನಿಮಾ ಮಂದಿ ಲಾಕ್ಡೌನ್ ತೆರವಾಗ್ತಾ ಇದ್ದಂತೆ ವಿದೇಶಕ್ಕೆ ಹಾರಿ ಮಿಸ್ ಆಗಿದ್ದ ಪ್ರವಾಸದ ಮಜವನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಮಾಲ್ಡೀವ್ಸ್ ಬಹುತೇಕ ಎಲ್ಲಾ ಸಿನಿಮಾ ತಾರೆಯರ ನೆಚ್ಚಿನ ತಾಣವಾಗಿದೆ. ಇತ್ತೀಚೆಗಷ್ಟೇ ನಟಿ ಕಾಜಲ್ ಮಾಲ್ಡೀವ್ಸ್ ನಲ್ಲಿ ಹನಿಮೂನ್ ಸಹ ಮುಗಿಸಿಕೊಂಡು ಬಂದಿದ್ರು. ಸ್ಯಾಂಡಲ್ವುಡ್ ನಟಿ ಪ್ರಣೀತಾ ಸುಭಾಷ್ ಸಹ ಮಾಲ್ಡೀವ್ಸ್ಗೆ ತೆರಳಿ ಎಳೆ ಬಿಸಿಲಿಗೆ ಮೈಯೊಟ್ಟಿ ಮರಳಿದ್ರು. ಇದೀಗ ಮತ್ತೋರ್ವ ಚಂದನವನದ ನಟಿ ಸಾನ್ವಿ ಶ್ರೀವಾತ್ಸವ ಅದೇ ಮಾಲ್ಡೀವ್ಸ್ ಬೀಚ್ನಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಅಲ್ಲಿನ ಫೋಟೋ ಮತ್ತು ವಿಡಿಯೋ ತುಣುಕನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಮೊನ್ನೆಯಷ್ಟೇ ಮಾಲ್ಡೀವ್ಸ್ನ ಕಡಲ ಕಿನಾರಿಯಲ್ಲಿ ನಿಂತು ಸೆಲ್ಫಿ ಸ್ಟಿಕ್ ಹಿಡಿದು ಸರೋವರ ರಮಣೀಯ ದೃಶ್ಯವನ್ನ ಸೆರೆ ಹಿಡಿದು ಹಂಚಿಕೊಂಡಿದ್ರು. ಇದೀಗ ಬಿಳಿ ಬಣ್ಣದ ಬಿಕಿನಿ ಉಡುಗೆಯಲ್ಲಿ ಬಿಸಿಲಿಗೆ ಮೈಯೊಡ್ಡಿ ನಿಂತಿರುವ ಫೋಟೋವನ್ನ ಶಾನ್ವಿ ಏನೋ ಶೇರ್ ಮಾಡಿಕೊಂಡಿದ್ದು ಭಾರಿ ವೈರಲ್ ಆಗಿದೆ. ಈಗಾಗಲೇ 100,000+ ಅಧಿಕ ಲೈಕ್ಸ್ ಗಳನ್ನ ಪಡೆದುಕೊಂಡಿದ್ದು ಶಾನ್ವಿಯ ಮೈಮಾಟಕ್ಕೆ ಪಡ್ಡೆ ಹುಡುಗರು ಫಿದಾ ಆಗಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.
and you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್.